ಓಕೆ ಸರ್. ಸಾರಿಗೆ ನೌಕರರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಯಾರದೋ ಮಾತು ಕೇಳಿ ನೀವು ಹಟ್ಟಕ್ಕೆ ಬೀಳಬೇಡಿ. ಕಳೆದ ಒಂದು ವರ್ಷ ಕೋವಿಡ್ ಸಮಸ್ಯೆ ಇದ್ರೂ ಸಹ ನಿಮ್ಮ ಇಲಾಖೆಯಲ್ಲಿ ಹಣ ಸಂಬಳ ಕೊಡಕ್ಕೆ ದುಡ್ಡಿಲ್ಲದೆ ಇದ್ದಾಗ 2300 ಕೋಟಿ ರೂಪಾಯಿನ ಸರ್ಕಾರದ ಮುಖಾಂತರ ನಿಮ್ಮ ಸಂಬಳವನ್ನು ನಾವು ಕೊಟ್ಟಿದ್ದೇವೆ. ಶೇಕಡ ಆದಾಯದಲ್ಲಿ 85 ಭಾಗ ಸರ್ಕಾರಿ ನೌಕರರಿಗೆ ಸಂಬಳ, ಬೇರೆ ಬೇರೆ ರೀತಿಯ ಪೆನ್ಷನ್ಗಳು, ಇತರೆ ಯೋಜನೆ ತರ ವೆಚ್ಚಗಳಿಗೆ 85%ಗೂ ಹೆಚ್ಚು ಹಣ ಖರ್ಚಾಗ್ತಾ ಇದೆ. ಸ್ವತಃ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಮೊನ್ನೆ ವಿಧಾನಮಂಡಲದ ಅಧಿವೇಶನದಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ನಿಮ್ಮ ಹತ್ರ 15% ಹಣ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೆ ಹಟ್ಟಕ್ಕೆ ಬೀಳಬಾರ್ದು. ನಿಮ್ಮ 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿದ್ದೇನೆ. ಆ 8 ಬೇಡಿಕೆಯಲ್ಲಿ ಏನಾದರೂ ಕೊರತೆ ಆಗಿದ್ದರೆ ಅದನ್ನು ಸರಿಪಡಿಸಿ ಆ ಸವಲತ್ತು ನಿಮ್ಗೆ ಸಿಗೋಂಗೆ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ನಾನು ಮಾಡ್ತೇನೆ. ಅದರಿಂದ ಬೇರೆ ಯಾವುದೇ ಹಠವನ್ನು ಮಾಡದೇನೆ ತಾವೆಲ್ಲ ಸಹಕರಿಸಿ ಇವತ್ತಿನಿಂದ ನಿಮ್ಮ ವಸ್ತುಗಳನ್ನು ಓಡಾಟ ಮಾಡೋದು ಪ್ರಾರಂಭ ಮಾಡಬೇಕು. ಸಾರಿಗೆ ಇಲಾಖೆ ಇರುವಂಥದ್ದು ಸಾರ್ವಜನಿಕರ ಸೇವೆಗೋಸ್ಕರ. ಸಾರ್ವಜನಿಕರು ಸಂಕಷ್ಟದಲ್ಲಿ ಸಿಕ್ಕಿ ನರಳ್ತಾ ಇರಬೇಕಾದ್ರೆ ಈ ರೀತಿ ಹಠಕ್ಕೆ ಬೀಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸಾರಿಗೆ ನೌಕರರು ತಾವೇ ಯೋಚನೆಯನ್ನು ಮಾಡಿ ನಮ್ಮ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ ಬಸ್ಸುಗಳ ಓಡಾಟವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರುವಂಥ ತೊಂದರೆ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಯಾವ ಕಾರಣಕ್ಕೂ ಸಹ 6ನೇ ವೇತನ ಆಯೋಗ ಜಾರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಅದಕ್ಕೆ ಮತ್ತೆ ಮತ್ತೆ ನಾನು ಸ್ಪಷ್ಟ ಮಾಡಿದ್ದೇನೆ, ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಸಹ ನೀವು ಹಠಕ್ಕೆ ಬಿಡುವಂಥದ್ದು ಸರಿಯಲ್ಲ, ದಯಮಾಡಿ ಸಹಕರಿಸಬೇಕು ಅಂತ ವಿನಂತಿಯನ್ನು. ಮಾತುಕತೆ ಕರೀತೀರಾ ಸರ್? ಯಾರ ಹತ್ರ ಮಾತಾಡ್ತೀಪ್ಪಾ? ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ನಿಮ್ಮ ಮೂಲಕನೇ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದಾಯದಲ್ಲಿ 85 ಭಾಗದಲ್ಲಿ 100 ರೂಪಾಯಿ ಆದಾಯ ಬಂದರೆ 85 ರೂಪಾಯಿ ಇತರೆ ವೆಚ್ಚಗಳಿಗೆ, ಪೆನ್ಷನ್ಗಳಿಗೆ, ಇತರೆ ಭಾಗಕ್ಕೆ ಖರ್ಚಾಗ್ತಿದೆ. ಅಭಿವೃದ್ಧಿ ಕಾರ್ಯಕ್ಕೆ 15% ಇಟ್ಟಿರುವಂಥದ್ದು ಇಷ್ಟಾದರೂ ಸಹ ನಿಮಗೆ ನಾನು 2300 ಕೋಟಿ ರೂಪಾಯಿ ಸಂಬಳಕ್ಕೋಸ್ಕರ ನಾನು ಕೊಟ್ಟಿದ್ದೇನೆ ಸರ್ಕಾರದ ಬಗ್ಗೆ ನಿಮ್ಮ ಇಲಾಖೆಯಲ್ಲಿ ಒಂದು ಆಸಲು ನಡೀತಾ ಇದ್ದರಿಂದ ಈಗಲಾದ್ರೂ ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ ಸರ್. ಅದಾಗ್ಯೂ ಕೂಡ ನೀವು ಇಷ್ಟು ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿಯ ನಾವು ಸಂಧಾನಕ್ಕೆ ಮಾತುಕತೆ ಕರೆದ್ರೆ ಮಾತ್ರ ಹೋಗ್ತೀವಿ, ಇಲ್ಲಾಂದ್ರೆ ಮಾತಾಡೋದು ಏನು ಉಳಿದಿಲ್ಲಪ್ಪ. ನಾನು ಅದನ್ನೇ ನೀನು ಹೇಳ್ತಿರೋದು, 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿದ ಮೇಲೆ ಏನು ಮಾತುಕತೆ ನಡೆಸ್ತೀರ ನೀವು ಹೇಳಿ? ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೋಬೇಕು. ನಾನು ಅಟ್ಟಕ್ಕೆ ಬಿದ್ದಿಲ್ಲ, 9 ಬೇಡಿಕೆಯಲ್ಲಿ 8 ಬೇಡಿಕೆಯನ್ನು ಈಡೇರಿಸಿರೋದ್ರಿಂದ ಇನ್ನು ಯಾವುದೇ ಕಾರಣಕ್ಕೆ ನಾವು ಇನ್ನೂ ಹಠ ಮಾಡದೇ ಬಂದು ಬಸ್ಗಳನ್ನು ಓಡಾಟ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಸಾರಿಗೆ ನೌಕರರು ಯಾರದೋ ಮಾತಿಗೆ ಬಲಿಯಾಗಿ ಈ ಥರ ತೊಂದರೆ ಕೊಡೋಕ್ಕೆ ಅವಕಾಶ